ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಸೆಪ್ಟೆಂಬರ್ 23ರಂದು ನಗರದಲ್ಲಿ ಪೌರ ಸನ್ಮಾನವನ್ನ ಏರ್ಪಡಿಸಲಾಗಿದೆ ಎಂದು ಅಭಿನಂದನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಸ್ಪಿ ಯೋಗಣ್ಣ ತಿಳಿಸಿದರು. ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನಸ ಗಂಗೋತ್ರಿ ಸೆನೆಟ್ ಭವನದಲ್ಲಿ ಅಂದು ಸಂಜೆ 4 ಗಂಟೆಗೆ ಆಯೋಜಿಸಿರುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ವಹಿಸಲಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ರಾಜವಂಶಸ್ಥರಾದ ಪ್ರಮೋದ ದೇವಿ ಒಡೆಯರ್, ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧ್ಯಕ್ಷ ಪ್ರೊಫೆಸರ್ ಕೆಎಸ್ ರಂಗಪ್ಪ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ರವೀಂದ್ರನಾಥ್ ಅಭಿನಂದನಾ ಭಾಷಣ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಜುನಾಥ್ ಅವರ ಲೇಖನ, ಇತರರು ಅವರನ್ನ ಅಭಿನಂದಿಸಿರುವ ಬರಹಗಳ ದವನ ಅಭಿನಂದನಾ ಗ್ರಂಥವನ್ನ ಬಿಡುಗಡೆಗೊಳಿಸಲಾಗುವುದು ಎಂದರು. ಸಂಕಷ್ಟದಲ್ಲಿ ಇದ್ದ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಡಾಕ್ಟರ್ ಮಂಜುನಾಥ್ ಅವರು ಇಂದು 1,500 ಹಾಸಿಗೆಯುಳ್ಳ ಸುಸಜ್ಜಿತ ಆಸ್ಪತ್ರೆಯನ್ನಾಗಿ ಬೆಳೆಸಿದ್ದಾರೆ. ದಾನಿಗಳ ಸಹಾಯದಿಂದ ಬಡವರಿಗೆ ಕಡಿಮೆ ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಿ ಸಹಕರಿಸಿದ್ದಾರೆ. ಸರ್ಕಾರಿ ಸೌಮ್ಯದ ಆಸ್ಪತ್ರೆ ಜಯದೇವಕ್ಕೆ ಪಂಚತಾರವಾದ ಮೆರುಗು ತಂದಿದ್ದಾರೆ ಎಂದರು. ಪ್ರಪ್ರಥಮ ಬಾರಿಗೆ ಹೃದ್ರೋಗದ ಒಂದು ಸ್ವಾಯತ್ತ ಸ್ವತಂತ್ರ ಹೃದ್ರೋಗ ಸಂಸ್ಥೆ ಜಯದೇವ ಹೃದ್ರೋಗ ಸಂಸ್ಥೆಯಿಂದ ಪ್ರಾರಂಭವಾಗಿದೆ. ಮೈಸೂರಿನಲ್ಲಿ ವೈದ್ಯಕೀಯ ಕ್ಷೇತ್ರದ ಬೆಳವಣಿಗೆಗೆ ಮೊದಲು ಬುನಾದಿ ಹಾಕಿದವರು ಮಹಾರಾಜರು. ಪ್ರಪ್ರಥಮವಾಗಿ ಮೈಸೂರು ವೈದ್ಯಕೀಯ ಕಾಲೇಜು ಕೆ ಆರ್ ಆಸ್ಪತ್ರೆ ಈ ನಾಡಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಯಿತು. ಇಡೀ ರಾಜ್ಯದಲ್ಲೇ ಮೈಸೂರು ವೈದ್ಯಕೀಯ ಕಾಲೇಜು, ಹಾಗೆಯೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಜಯದೇವ ಹೃದ್ರೋಗ ಆಸ್ಪತ್ರೆ ಮೈಸೂರಿನಲ್ಲಿ ಪ್ರಾರಂಭ ಆಗಿರತಕ್ಕಂಥ ಪ್ರಪ್ರಥಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಹೀಗೆ ಇದೊಂದು ದಾಖಲಾದಂಥ ವಿಚಾರ. ಅಂದಿನ ಸಿದ್ದರಾಮಯ್ಯನವರ ಸರ್ಕಾರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪ್ರೇರೇಪಣೆ ಮೇರೆಗೆ ಮೈಸೂರು ನಗರದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಂಥ ಕೆ ಆರ್ ಆಸ್ಪತ್ರೆ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಒಂದು ಜಯದೇವ ಹೃದ್ರೋಗ ಘಟಕವನ್ನು ತನ್ನ ಸ್ವಂತ ಕಟ್ಟಡಕ್ಕೆ ವಿಸ್ತಾರ ಮಾಡತಕ್ಕಂಥ ಯೋಜನೆಯನ್ನು ಮಂಜುನಾಥ್ ಅವರು ರೂಪಿಸಿ ಅದಕ್ಕೆ ಸರ್ಕಾರದ ಅನುಮೋದನೆ ತಂದುಕೊಟ್ರು. ಈಗ ಒಂದು ಬೃಹತ್ ಆಸ್ಪತ್ರೆಯಾಗಿ ಅದು ಪ್ರಾರಂಭವಾಗಿದೆ. ನಾವು ಮೈಸೂರಿನ ನಾಗರಿಕರು ಡಾಕ್ಟರ್ ಮಂಜುನಾಥ್ ಅವರ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡತಕ್ಕಂಥ ಕೊಡುಗೆಯನ್ನು, ಅದರಲ್ಲೂ ಮೈಸೂರಿಗೆ ನೀಡಿರತಕ್ಕಂಥ ಕೊಡುಗೆಯನ್ನು ಸ್ಮರಿಸ್ತಕ್ಕಂಥ ಉದ್ದೇಶದಿಂದ ನಾವು ಭಾನುವಾರ ಸಂಜೆ 23ನೇ ತಾರೀಕು ಸಂಜೆ 4 ಗಂಟೆಗೆ ಮಾನಸ ಗಂಗೋತ್ರಿಯ ಸೆನೆಟ್ ಭವನದಲ್ಲಿ ಅವರಿಗೆ ಒಂದು ಕೃತಜ್ಞತೆಯ ಪೂರ್ವಕವಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಕೂಡ ಅಲ್ಲಿ ಆಗಮಿಸಬೇಕು. ಈ ಒಂದು ಸಮಾರಂಭವನ್ನು ನಾಡಿನ ಎಲ್ಲೆಡೆಗೆ ತಿಳಿಸೋದರಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಏಕೆ ಈ ಅಭಿನಂದನಾ ಸಮಾರಂಭ ಅಂತಕ್ಕಂಥ ಮಾತು, ತಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಧ್ರುವತಾರೆ ಇದ್ದಂಗೆ. ಇನ್ನೆಲ್ಲ ವೈದ್ಯರಿಗಿಂತ ಭಿನ್ನವಾದಂತಹ ವ್ಯಕ್ತಿತ್ವ ಉಳ್ಳತಕ್ಕಂಥವರು. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೃದಯವಂತಿಕೆಯನ್ನು ಇಟ್ಟುಕೊಂಡು ಭಾಳ ಪ್ರಖ್ಯಾತಿಯನ್ನು ಗಳಿಸಿದಂಥ ಹೃದ್ರೋಗ ತಜ್ಞರು. ಕೇವಲ 11 ವರ್ಷಗಳಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯನ್ನು ಶೈವಾವಸ್ಥೆಯಲ್ಲಿದ್ದಂಥ ಒಂದು ಮಗುವಿನ ಅವಸ್ಥೆಯಲ್ಲಿದ್ದಂಥ ಹೃದ್ರೋಗ ಸಂಸ್ಥೆಯನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಖ್ಯಾತಿಯನ್ನು ತೆಗೆದುಕೊಂಡು ಹೋದಂಥವರು. ಕೇವಲ 11 ವರ್ಷ, ಬಹುಶಃ ಯಾವುದೇ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ 11 ವರ್ಷ ಭಾಳ ದೊಡ್ಡದೇನಲ್ಲ, 100 ವರ್ಷದ ಸಂಸ್ಥೆಗಳೇ ಬೆಳೆಯಲ್ಲ. ಕೇವಲ 11 ವರ್ಷದಲ್ಲಿ ಇವತ್ತು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ 1,150 ಹಾಸಿಗೆಯ ಅತ್ಯಂತ ಸುಸಜ್ಜಿತ ಆಸ್ಪತ್ರೆಯಾಗಿ ಇವತ್ತು ರೂಪುಗೊಂಡಿದೆ. ಇದು ಇದರ ಹಿಂದೆ
ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ದೂರದೃಷ್ಟಿ, ಪರಿಶ್ರಮ, ಬದ್ಧತೆ ಇದೆ. ಅದಕ್ಕಾಗಿ ನಾಡಿನ ಜನತೆ, ಅದರಲ್ಲೂ ಮೈಸೂರಿನ ಜನತೆ ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಹೃದ್ರೋಗ ತಜ್ಞ ಡಾಕ್ಟರ್ ಸದಾನಂದ್, ಅಭಿನಂದನಾ ಸಮಿತಿ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಪಾಂಡುರಂಗ ಹಾಜರಿದ್ದರು.